ದೇಶದಲ್ಲೇನೆ ಮೊದಲ ಬಾರಿಗೆ 24/7 ಒಂದು ವಾರ್ ರೂಮ್ ಅನ್ನು ಮಾಡಿ ಯಾರ್ಯಾರು ಕೋವಿಡ್ ಸೋಂಕಿನಿಂದ ನರಳತಾ ಇದ್ದಾರೆ ಬೆಂಗಳೂರು ಇರಬಹುದು ಇಡೀ ರಾಜ್ಯದ ಮಾಹಿತಿಗಳನ್ನು ಇಲ್ಲಿ ಪಡೆಯುವಂತ ಒಂದು ವಿಶೇಷವಾದ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಮತ್ತೆ ಇಲ್ಲಿಂದಲೇನೆ ಯಾರೋ ಒಬ್ಬರು ಹೋಗಿ ಕಲಬುರಗಿಯಲ್ಲಿ ನರಳತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸ್ಥಿತಿಗತಿಗಳೇನು ಅಂತ ತಿಳ್ಕೊಂಡು ಅವನು ಬೇಕಾದಂತ ಒಳ್ಳೆಯ ಟ್ರೀಟ್ಮೆಂಟ್ ಕೊಡೋದಕ್ಕೂ ಸಹ ಎಕ್ಸ್ಪರ್ಟ್ಸ್ ಅಡ್ವೈಸ್ ಮಾಡೋಕ್ಕೂ ಈ ಸ್ಥಳದಿಂದಲೇ ನೇರ ಮಾಡಬಹುದು. ಈ ರೀತಿ ಅಪರೂಪದ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಭಾರತ ಸರ್ಕಾರ ದಿನಾಂಕ 21/1/2020 ನೀಡಿರುವಂತಹ ಸಲಹೆಯಂತೆ ಕರ್ನಾಟಕ ರಾಜ್ಯ ಅಂತಾರಾಷ್ಟೀಯ ಪ್ರಯಾಣಿಕರ ತಪಾಸಣೆಯನ್ನು ಕೈಗೊಳ್ತಾ ಇದೆ. ಅಂದಿನಿಂದ ಇಂದಿನವರೆಗೆ 1,27,609 ಪ್ರಯಾಣಿಕರುಗಳನ್ನು ಬೆಂಗಳೂರು ಮತ್ತು ಮಂಗಳೂರು ವಿಮಾನ ನಿಲ್ದಾಣಗಳಲ್ಲಿ ಹಾಗೂ ಮಂಗಳೂರು ಮತ್ತು ಕಾರವಾರ ಬಂದರುಗಳಲ್ಲಿ ತಪಾಸಣೆ ನಡೆಸಲಾಗಿದ್ದು 12,029 ಪ್ರಯಾಣಿಕರನ್ನು ದಿಗ್ಬಂಧನದಲ್ಲಿ ಅಂದರೆ ಕ್ವಾರಂಟೈನ್ ಇಡಲಾಗಿದ್ದು 173 ಜನರನ್ನು ಪ್ರತ್ಯೇಕವಾಗಿ ಐಸೋಲೇಷನ್ ಆಸ್ಪತ್ರೆಗಳಲ್ಲಿ ಇರಿಸಲಾಗಿದೆ. ಇಲ್ಲಿವರೆಗೆ 1,477 ಪರೀಕ್ಷಾ ಮಾದರಿಗಳನ್ನು ಸಂಗ್ರಹಿಸಲಾಗಿದ್ದು ಅದರಲ್ಲಿ 1,153 ನೆಗೆಟಿವ್ ಪ್ರಕರಣಗಳಾಗಿವೆ. ಇಲ್ಲಿವರೆಗೆ 38 ಪಾಸಿಟಿವ್ ಪ್ರಕರಣಗಳಾಗಿವೆ. ಸದರಿ 38 ಪ್ರಕರಣಗಳಲ್ಲಿ 36 ಪ್ರಕರಣಗಳು ಕರ್ನಾಟಕದಾಗೂ 2 ಪ್ರಕರಣಗಳು ಕೇರಳದಿಂದ ಬಂದ ಪ್ರಯಾಣಿಕರಿಂದ ಆಗಿದೆ. ತಮಗೆಲ್ಲ ತಿಳಿದಿರುವ ಹಾಗೆ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ನಿರ್ಬಂಧನೆಗಳು ಎಲ್ಲ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಅನ್ವಯ ಆಗುತ್ತೆ. ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಹಿಂದೆಯೇ ಮುಚ್ಚಲಾಗಿದ್ದು ಎಲ್ಲ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಸ್ಥಗಿತಗೊಳಿಸಲಾಗಿದೆ. ತುರ್ತು ಪರಿಸ್ಥಿತಿ ಹೊರತುಪಡಿಸಿ ರಾಜ್ಯದ ಗಡಿ ಜಿಲ್ಲೆಗಳನ್ನು ಮುಚ್ಚಲಾಗಿದೆ. ಆರೋಗ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಇಬ್ಬರು ಸಚಿವರನ್ನು ಒಳಗೊಂಡ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ. ನಾನು ಐಎಂಎ ಪಾನ್ ಕಾರ್ಪೊರೇಟ್ ಆಸ್ಪತ್ರೆಗಳು ಆರೋಗ್ಯ ತಜ್ಞರು ಮತ್ತು ವಿಜ್ಞಾನಿಗಳ ಜೊತೆ ಸಭೆಯನ್ನು ನಡೆಸಿರುತ್ತೇನೆ. ಅದೇ ರೀತಿಯಾಗಿ ಖಾಸಗಿ ಸಂಸ್ಥೆಗಳ ವೈದ್ಯರನ್ನು ಕೋವಿಡ್ ವಿಷಯದ ಕುರಿತು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಸಿರುತ್ತೇನೆ. ಮುಖ್ಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಪ್ರತಿದಿನ ಪರಿಶೀಲನೆ ನಡೆಸಲಾಗುತ್ತೆ ಹಾಗೂ ಅವರ ನೇತೃತ್ವದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ವಿದೇಶದಿಂದ ಆಗಮಿಸುತ್ತಿರುವ ಪ್ರಯಾಣಿಕರನ್ನು ಮನೆಯಲ್ಲೇ ಪ್ರತ್ಯೇಕವಾಗಿಡಲು ಕ್ರಮ ತೆಗೆದುಕೊಳ್ಳುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ಇದಕ್ಕಾಗಿ ಬೆಂಗಳೂರು ಸಿಟಿ ಹಾಗೂ ಇತರ ಜಿಲ್ಲೆಗಳಲ್ಲಿ ಟೀಮ್ಗಳನ್ನು ರಚನೆ ಮಾಡಿದ್ದೇವೆ. ವಿದೇಶದಿಂದ ಬಂದು ಮನೆಯಲ್ಲಿ ಪ್ರತ್ಯೇಕವಾಗಿ ವಸಿಸುತ್ತಿರುವ ಪ್ರಯಾಣಿಕರ ಆರೋಗ್ಯ ಸ್ಥಿತಿಯನ್ನು ತಂತ್ರಜ್ಞಾನದ ಮೂಲಕ ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ. ನಾನು ನಾಳೆ ಹಬ್ಬ ಈ ಹಬ್ಬವನ್ನು ಬಹಳ ಸರಳವಾಗಿ ಆಚರಿಸಬೇಕು. ಯಾರೂ ಸಹ ಹೊರಗಡೆ ಬರದೇನೆ ಎಚ್ಚರ ವಹಿಸುವಂಥದ್ದು ಅತ್ಯಂತ ಅಗತ್ಯ ಇದೆ ಅನ್ನುವಂಥದ್ದು ನಾನು ಹೇಳುವಂಥ ಅಗತ್ಯ ಇಲ್ಲ. ಇವತ್ತಿಷ್ಟಾದರೂ ಸಹ ನಾವು ಒಂದು ರೀತಿ ಕರ್ಫ್ಯೂ ವಾತಾವರಣ ಇರಬೇಕು ಅಂತ ನಮ್ಮ ಅಪೇಕ್ಷೆ ಇತ್ತು. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಹೊರಗಡೆ ಬಂದಿರೋದನ್ನು ತಾವೆಲ್ಲ ನೋಡಿದ್ದೀರಾ. ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಇದನ್ನು ಮಾಡಬಾರದು. ನಾವು ಇವತ್ತು ಸೂಚನೆ ಕೊಟ್ಟಿದ್ದೇವೆ, ಯಾರು ಬೆಂಗಳೂರಿಗೆ ಬರೋರು ಇದ್ದಾರೆ, ಯಾರು ಬೆಂಗಳೂರಿಂದ ಹೊರಗಡೆ ಹೋಗೋರು ಇದ್ದಾರೆ, ರಾತ್ರಿ ಒಳಗಾಗಿ ಅವರೆಲ್ಲ ಹೋಗೋಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಇವತ್ತು ಹೋಗೋರು ಹೋಗಬಹುದು, ಬರೋರು ಬರಬಹುದು. ನಾಳೆಯಿಂದ ಇದನ್ನು ಬಹಳ ಬಿಗಿಯಾಗಿ ನಾವು ಕ್ರಮವನ್ನು ತಗೊಳ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಅದಕ್ಕೋಸ್ಕರ ಇದೆಲ್ಲ ಮುನ್ನೆಚ್ಚರಿಕೆಯನ್ನು ನಾವು ತಗೊಳ್ತಾ ಇರೋದು. ರಸ್ತೆ ಬದಿಗಳಲ್ಲಿ ಇವ್ರಿಗೆ ಅಂದ್ರೆ ಇಂದ್ರ ಕ್ಯಾಂಟೀನ್ ಊಟ ಕೂಡ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದ್ರು, ಬಟ್ ಬಡವರಿಗೆ ಅಂದ್ರೆ ರಸ್ತೆ ಬದಿಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಕಲ್ಪಿಸೋದಕ್ಕೆ ಬಟ್ ಅವ್ರಿಗೀಗ ಊಟದ ಏನಾಗಿದೆ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟದ ವ್ಯವಸ್ಥೆ ಮಾಡಬೇಕು ಅಂದ್ರೆ ಸಾವಿರಾರು ಜನ ನೂಕು ನುಗ್ಗಲು ಇವತ್ತು ನೋಡಿದ್ದೀರಾ. ಇದನ್ನು ಮಾಡಕ್ ಅಸಾಧ್ಯವಾಗಿರುವಂತಹ ಪರಿಸ್ಥಿತಿ. ಇದರಿಂದ ನಮ್ಮೆಲ್ಲ ಯೋಚನೆಗಳು ಚಿಂತನೆಗಳು ಅದನ್ನ ತಿರುಗುಮುರುಗ ಆಗುತ್ತೆ. ಅದಕ್ಕಾಗಿ ಅದನ್ನು ಮಾಡಕ್ ಸಾಧ್ಯ ಇಲ್ಲ, ನಿಲ್ಲಿಸಬೇಕಾಗುತ್ತೆ. ಅದಕ್ಕೋಸ್ಕರ ಬಡಬಗ್ಗರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಖರ್ಚು ಕೊಡಬೇಕು ಅನ್ನೋ ತೀರ್ಮಾನವನ್ನು
ಕಾರ್ಮಿಕರು ನಾವು ಮಾಡಿದ್ದೇವೆ, ಅದನ್ನ ಮಾಡುವಂತಹ ಪ್ರಯತ್ನ ಮಾಡ್ತೇವೆ. 2 ತಿಂಗಳ ರೇಷನ್ ಅನ್ನು ತಕ್ಷಣ ಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ. ಪೆನ್ಷನ್ ಇತ್ಯಾದಿ ಇರೋದನ್ನ 2 ತಿಂಗಳ ಅಡ್ವಾನ್ಸ್ ಆಗಿ ಅವರಿಗೆ ಹಣವನ್ನು ಕೊಡುವಂತಹ ವ್ಯವಸ್ಥೆ ಮಾಡಿದ್ದೇವೆ. ಏನೇನು ಸರ್ಕಾರದಿಂದ ಮಾಡಕ್ಕೆ ಸಾಧ್ಯ ಇದೆ ಎಲ್ಲವನ್ನ ಮಾಡ್ತೇವೆ. ಆದರೆ ಈ ಒಂದು 31ನೇ ತಾರೀಕಿನವರೆಗೆ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಕೋವಿಡ್ ಹರಡದಂಗೆ ನೋಡಿಕೊಳ್ಳೋದಕ್ಕೋಸ್ಕರ ಜನರು ಸಹಕಾರ ಕೊಟ್ಟಾಗ ಮಾತ್ರ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ. ಈಗ ನಿಮಗೆ ಗೊತ್ತಿರಲಿ, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮ ರಾಜ್ಯ ಮೂರನೇ ಸ್ಥಾನದಲ್ಲಿ ಇದ್ದೇವೆ ಪಾಸಿಟಿವ್ ಕೇಸಸ್ ಅಲ್ಲಿ. ಸೊ ಇದನ್ನು ಕಂಟ್ರೋಲ್ ಮಾಡುವಂತದ್ದು ಬಹಳ ಅಗತ್ಯ ಇದೆ. ಇದಕ್ಕೆ ಮಾಧ್ಯಮದ ಸ್ನೇಹಿತರು ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೀರಾ. ರಾಜ್ಯದ ಜನ ಸಹ ಸಹಕಾರ ಕೊಟ್ಟರೆ ಬಹುಶಃ ಅವರ ಆರೋಗ್ಯ ದೃಷ್ಟಿಯಿಂದ ಇದು ಅತ್ಯಂತ ಅಗತ್ಯ ಆಗಿರುವಂತಹದ್ದು. ಅದನ್ನು ಮಾಡಬೇಕು ಅಂತೇನೆ ಹಗಲು ರಾತ್ರಿ ನಮ್ಮ ಶ್ರಮ ವಹಿಸ್ತಾ ಇದ್ದೇವೆ. ನಮ್ಮ ಡಾಕ್ಟರ್ ಸುಧಾಕರ್ ಮತ್ತೆ ಉಳಿದೆಲ್ಲರೂ ವಿಶೇಷವಾಗಿ ಇದಕ್ಕೆ ಗಮನ ಕೊಡ್ತಾ ಇದ್ದಾರೆ. ನಾನು ಸಹ ಪ್ರತಿನಿತ್ಯ ಒಂದು 3/4 ಗಂಟೆ ಇಲ್ಲಿ ಬಂದು ಈ ಒಂದು ಸ್ಥಳದಲ್ಲಿ ಇದ್ದು ಏನೇನು ಬೆಳವಣಿಗೆ ಆಗ್ತಾ ಇದೆ ನೋಡಿಕೊಂಡು ನಾನು ಈ ವಾರ್ ರೂಮ್ ಹತ್ರ ಬಂದು ಹೋಗ್ತೇನೆ. ನಿಮ್ಮ ಸಹಕಾರ ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ನೋಡಿ ಸ್ವಾಮಿ, ಏನಿಲ್ಲ, ಸುಮ್ಮನೆ ಕೇಳಿ ಹೇಳ್ತೇನೆ. ನಾವೆಲ್ಲ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಯಾರಾದರೂ ತೀರ್ಮಾನ ತಗೊಳ್ಳೋಕೆ ಬರಬೇಕಲ್ಲ, ಅದಕ್ಕೆ ಡಾಕ್ಟರ್ ನಮ್ಮ ಸುಧಾಕರ್ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೇವೆ. ಶ್ರೀರಾಮುಲು, ಡಾಕ್ಟರ್ ಸುಧಾಕರ್ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ನನ್ನ ಜೊತೆಗೆ ದಿನ ಸಂಪರ್ಕದಲ್ಲಿದ್ದಾರೆ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಗೊಂದಲಗಳಿಲ್ಲ. ಶ್ರೀರಾಮುಲು ಇಡೀ ರಾಜ್ಯ ಸುತ್ತಬೇಕಾಗಿದೆ, ಇವರು ಇಲ್ಲೇ ಇರಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಈ ಜವಾಬ್ದಾರಿ ಬೆಂಗಳೂರಲ್ಲಿ 4,000 ಜನ ನಿರ್ಗತಿಕರಿದ್ದಾರೆ ಅಂತ ಬಿಬಿಎಫ್ಪಿ ಅವರೇ ಸರ್ವೆ ಮಾಡಿದ್ದಾರೆ ಸರ್, ಅವ್ರ ಗತಿ ಏನು ಸರ್, ಊಟಕ್ಕೆ ಅವರು ಏನೆಲ್ಲ ವ್ಯವಸ್ಥೆ, ಇಂದಿರಾ ಕ್ಯಾಂಟೀನ್ ಮುಚ್ಚಿರೋದ್ರಿಂದ ಹೆಂಗ್ ಮಾಡ್ಬೇಕು ಸರ್? ಬಿಬಿಎಂಪಿ ಅವರ ಚರ್ಚೆ.